ನಮಸ್ಕಾರ. ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ. ಹಣಕ್ಕೆ ಕೊಡುವ ಪ್ರಾಶಸ್ತ್ಯ ಆರೋಗ್ಯಕ್ಕಿಲ್ಲ ಅನ್ಸುತ್ತೆ. ನಮ್ಮ ದುಡಿಮೆಗಿಂತ ಆರೋಗ್ಯ ಮುಖ್ಯ. ಆರೋಗ್ಯವೇ ಭಾಗ್ಯ ಅಂತೀವಿ, ಆದರೆ ಆರೋಗ್ಯಕ್ಕಿಂತ ಹಣ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕೆ ನಾವು ಆರೋಗ್ಯದ ಕಡೆ ಗಮನ ಕೊಡ್ತಿಲ್ಲ? ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕಾಳಜಿ ವಹಿಸಿದ್ಯಾ? ನಾವಾದರೂ ಹೆಲ್ತ್ ಈಸ್ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೀವ? ನಮ್ಮ ಪರಿಸರವನ್ನು ನೆಟ್ಟಗೆ ಇಟ್ಕೊಂಡಿದ್ದೀವ? ಇದು ನಮ್ಮ ಕೆಲಸ ಅಲ್ಲ ಅಂತೇನಾದರೂ ಸುಮ್ಮನಿದ್ರೆ ಏನಾಗತ್ತೆ ಗೊತ್ತಾ? ನೀವೇ ನೋಡಿ. ಇದು ನಮ್ಮ ಮನೆ ಅನ್ನುವಂಥ ಎಚ್ಚರ ಇದ್ದ ಹಾಗೇನೆ ಇದು ನಮ್ಮ ಬೀದಿ, ನಮ್ಮ ಓಣಿ, ನಮ್ಮ ಏರಿಯಾ ಅಂತ ಎಚ್ಚರ ವಹಿಸಿದ್ರೆ ಬಹುಶಃ ಊರಿಗೆ ಊರೇ ಆರೋಗ್ಯವಾಗಿ ಬಿಡುತ್ತೆ. ಅಕಸ್ಮಾತ್ ಆ ಭಾವನೆ ನಮ್ಮಲ್ಲಿಲ್ಲ ಅಂದರೆ ಊರು ಕೆಡೋದಲ್ಲ, ಊರಿಗೆ ಊರೇ ರೋಗಿಷ್ಟವಾಗುತ್ತೆ. ಅಷ್ಟೇ ಅಲ್ಲ, ಮರಣವನ್ನೇ ತರುವಂತಹ ಸಾಂಕ್ರಾಮಿಕ ರೋಗ ನಿಮ್ಮ ಮನೆಯ ಕದವನ್ನು ತಟ್ಟತ್ತೆ. ಈ ಸಾಂಕ್ರಾಮಿಕ ರೋಗ ಒಬ್ಬರಿಗೆ ಅಂಟಿದ್ರೆ ಸಾಕು, ಇಡೀ ದೇಶವನ್ನೇ ವ್ಯಾಪಿಸಿಬಿಡುತ್ತೆ. ರೋಗ ಹರಡೋದಷ್ಟೇ ಅಲ್ಲ, ಮರಣವನ್ನೇ ತಂದೊಡ್ಡುತ್ತೆ. ಅಷ್ಟಕ್ಕೂ ಈ ಸಾಂಕ್ರಾಮಿಕ ರೋಗ ಅಂದರೆ ಏನು, ಯಾಕಾಗಿ ಬರುತ್ತೆ, ಅದು ಹೇಗೆ ಆರೋಗ್ಯವನ್ನು ಕಿತ್ತು ತಿನ್ನುತ್ತೆ ಗೊತ್ತಾ? ಇದು ಅರ್ಥವಾಗೋದಕ್ಕೂ ಮುನ್ನ ಈ ಎಲ್ಲ ಎಡವಟ್ಟುಗಳ ರೂವಾರಿ ಯಾರು ಅಂತ ಪತ್ತೆ ಹಚ್ಚೋದು. ಅಂದಹಾಗೆ ಈ ಸಾಂಕ್ರಾಮಿಕ ರೋಗವನ್ನು ಹೊತ್ತು ತರುವ ಮಹಾರಾಕ್ಷಸ ಅಂದರೆ ಸೊಳ್ಳೆ. ನಮ್ಮ ಮನೆಯಲ್ಲೇ ಇದ್ದುಕೊಂಡು ನಮ್ಮ ಸುತ್ತಲೇ ಸುತ್ತುತ್ತಾ ನಮ್ಮನ್ನೇ ಆಹಾರವನ್ನಾಗಿ ಮಾಡಿಕೊಳ್ಳುವಂಥ ಸೊಳ್ಳೆ ನಮ್ಮ ಪಾಲಿನ ಆರೋಗ್ಯ ಭಕ್ಷಕ. ಈ ಸೊಳ್ಳೆ ತಂದಿಡುವಂಥ ಕಾಯಿಲೆ ಒಂದೆರಡಲ್ಲ, ಆರೋಗ್ಯ ಇಲಾಖೆ ಆ ಕಾಯಿಲೆಗಳ ಪಟ್ಟಿನೇ ಮಾಡಿದೆ. ಸೊಳ್ಳೆ ತರುವ ರೋಗಗಳು ಮಲೇರಿಯಾ, ಡೆಂಗ್ಯೂ, ಚಿಕನ್ಗೂನಿಯಾ, ಜೀಕಾ, ಫಿಲೇರಿಯಾಸಿಸ್. ನೋಡಿದ್ರಲ್ಲ, ಸೊಳ್ಳೆ ಮನಸ್ಸು ಮಾಡಿದ್ರೆ ವ್ಯಕ್ತಿ ಹರೋಹರ ಅನ್ನೋವರೆಗೂ ಸುಮ್ಮನೆ ಕೂರೋದಿಲ್ಲ, ಇಂಥಿಂಥ ಮಾರಾಮಾರಿ ಕಾಯಿಲೆಗಳನ್ನು ತಂದುಬಿಡುತ್ತೆ. ಸೊಳ್ಳೆ ತಾನೇ ಅಂತ ಸುಮ್ಮನಿದ್ರೆ ಜೀವಕ್ಕೆ ಆಪತ್ತು. ಇಂಥ ಸೊಳ್ಳೆನ ಸಾಯಿಸೋದಕ್ಕೆ ಬ್ರೆಜಿಲ್ನ ಸೇನಾಪಡೆಯೇ ನಿಂತಿತ್ತು. ಇಷ್ಟು ದಿನ ವೈರಿ ಸೇನಾಪಡೆಯ ವಿರುದ್ಧ ಕಾರ್ಯಾಚರಣೆಗೆ ಇಳಿದಿದ್ದಂಥ ಸೈನಿಕರು ಈಗ ಸೊಳ್ಳೆಗಳ ವಿರುದ್ಧ ಸಮರ ಸಾರೋ ಪರಿಸ್ಥಿತಿ ಬಂದಿದೆ. ತಂಡೋಪತಂಡವಾಗಿ ರೋಡಿಗಿಳಿದಂಥ ಸೈನಿಕರು ಸೊಳ್ಳೆಗಳನ್ನು ಹುಡುಕಿ ಹುಡುಕಿ ಕೊಂದು ನಾಶಪಡಿಸುತ್ತಿದ್ದಾರೆ. ಮಿಲಿಟರಿ ವಾಹನಗಳಲ್ಲಿ ಹೋಗ್ತಾ ಇರುವಂಥ ಈ ಸೈನಿಕರನ್ನು ನೋಡಿದ್ರೆ ನಿಮಗೆ ಗೊತ್ತಾಗಬಹುದು ಸೊಳ್ಳೆಗಳ ಮೇಲೆ ಇವರು ಎಂಥ ಗಂಭೀರವಾದ ಸಮರವನ್ನು ಸಾರಿದ್ದಾರೆ ಅಂತ. ಬ್ರೆಜಿಲ್ ನೆಲದಲ್ಲಿ ಸೊಳ್ಳೆಗಳ ಸಂತತಿಯನ್ನು ಸರ್ವನಾಶ ಮಾಡಬೇಕು ಅಂತ ಮುಂದಾಗಿದ್ರು. ಹಾಗಾಗಿ ಇದು ದೇಶ ಯೋಚಿಸಬೇಕಾದಂಥ ವಿಷಯ. ಅದಕ್ಕೂ ಮುನ್ನ ನಾವು ನಮ್ಮ ಮನೆಯ ಮಂದಿ ಜೀವಕ್ಕಾಗಿ, ಆರೋಗ್ಯಕ್ಕಾಗಿ ಯೋಚಿಸುವಂಥ ವಿಷಯ. ಅಂದಹಾಗೆ ವಿಶ್ವದಲ್ಲಿ ನಾನಾ ಜಾತಿಯ ಸೊಳ್ಳೆಗಳಿವೆ. ಈ ಸೊಳ್ಳೆಗಳಿಂದ ಹಲವು ರೀತಿಯ ಮಾರಕ ಕಾಯಿಲೆಗಳು ಹರಡುತ್ತವೆ. ಅನಾಫಿಲಿಸ್ ಹೆಣ್ಣು ಸೊಳ್ಳೆಗಳು ಮಲೇರಿಯಾದಂಥ ಮಾರಕ ಕಾಯಿಲೆಗಳನ್ನು ಹರಡಿದರೆ ಏಡಿಸ್ ಜಾತಿಗೆ ಸೇರಿದ ಸೊಳ್ಳೆಗಳು ಜೀಕಾ ವೈರಸ್ಸನ್ನು ಹರಡ್ತಾ ಇದ್ದು ಮಲೇರಿಯಾಗಿಂತಲೂ ಭಯಾನಕವಾದ ಕಾಯಿಲೆಯನ್ನು ವಿಶ್ವದೆಲ್ಲೆಡೆ ಹರಡ್ತಾ ಇದೆ. ಅಷ್ಟೇ ಅಲ್ಲ, ಇದೇ ಏಡಿಸ್ ಅನ್ನುವಂಥ ಸೊಳ್ಳೆ ಇನ್ನೂ ಹಲವು ಕಾಯಿಲೆಗಳನ್ನು ತಂದೊಡ್ಡುತ್ತೆ. ಸೊಳ್ಳೆಯಿಂದ ಸೊಳ್ಳೆ ಕಚ್ಚಿದ ಕೊಚ್ಚುವ ಮೂಲಕ ಬರತಕ್ಕಂಥ ಒಂದು ವೈರಸ್ ಕಾಯಿಲೆ ಇದು. ಮುಖ್ಯವಾಗಿ ಈಡೀ ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಈಡೀ ಸೊಳ್ಳೆ ನಮಗೆ ತಿಳಿದಿರುವ ಹಾಗೆ ಡೆಂಗು, ಚಿಕನ್ಗುನ್ಯ ಮತ್ತು ಯೆಲ್ಲೋ ಫೀವರನ್ನು ಸಹ ಉಂಟು ಮಾಡುತ್ತೆ.
ಅದೇ ರೀತಿ ಇದು ಜೀಕಾ ವೈರಸ್ನಲ್ಲಿ, ಜೀಕಾ ವೈರಸ್ ಈ ಸೊಳ್ಳೆ ದೇಹದಲ್ಲಿರುತ್ತೆ, ಅದು ನಮ್ಮನ್ನು ಕಚ್ಚಿದಾಗ ಇದು ಈ ಒಂದು ನಮಗೆ ಬರತಕ್ಕಂಥ ಒಂದು ಇದಿರ್ಬೋದು. ಡೆಂಗ್ಯೂ ಮಲೇರಿಯಾದಂಥ ಮಾರಣಾಂತಿಕ ಕಾಯಿಲೆ ತರುವ ಸೊಳ್ಳೆಗಳು ಒಂದು ಕಡೆ ಆದರೆ, ನಾವು ಸೇವಿಸುವಂಥ ನೀರು, ಆಹಾರ, ಗಾಳಿ ಇವು ಕೂಡ ಒಂದಷ್ಟು ಕಾಯಿಲೆಯನ್ನು ತರುತ್ತೆ. ಗಾಳಿ ತರುವಂಥ ಕಾಯಿಲೆ ಯಾವುದಪ್ಪ ಅಂದರೆ H1N1. H1N1 ಕಾಯಿಲೆ ಸಾವನ್ನೇ ತರುತ್ತೆ ಅಂತೇನೂ ಇಲ್ಲ, ಆದರೆ ಸಾವು ಬರೋದಿಲ್ಲ ಅಂತಲೂ ಇಲ್ಲ. ಹಾಗಾದರೆ ಸಾವು ಎಂಥವರಿಗೆ ಬರುತ್ತೆ? ಇದರಲ್ಲಿ ಸಹ ನಾವು ಯಾವುದೇ ಒಂದು ವೈರಸ್ ಕಾಯಿಲೆ ಇರ್ಬೋದು, ಯೂಶ್ವಲಿ ಎಲ್ರಿಗೂ ಸಹ ಈ ಕಾಯಿಲೆ ಬಂದ ತಕ್ಷಣ ಸಾವು ನೋವು ಸಂಭವಿಸಬೇಕು ಅಂತ ಏನಿಲ್ಲ. ಈ ಒಂದು H1N1 ಯಾರಿಗೆ ಈಗ ಆಲ್ರೆಡಿ ಕಾಯಿಲೆ ಇರುತ್ತೋ, ಕ್ರಾನಿಕ್ ಡಿಸೀಸಸ್ ಇರುತ್ತೋ, ಲೈಕ್ ಹೈಪರ್ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಕಿಡ್ನಿ ಡಿಸೀಸ್ ಇರ್ಬೋದು, ಕ್ಯಾನ್ಸರ್ ಡಿಸೀಸ್ ಇರ್ಬೋದು, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರ್ಬೋದು, ಈ ಒಂದು ಕಾಯಿಲೆ ಇರ್ತಕ್ಕಂಥವರಿಗೆ H1N1 ವೈರಸ್ ಅಟ್ಯಾಕ್ ಆದರೆ ಅವರಲ್ಲಿ ಸಾವು ನೋವುಗಳು ಆಗ್ತಕ್ಕಂಥದ್ದು ಜಾಸ್ತಿ. ಅದೇ ಪ್ರೆಗ್ನೆಂಟ್ ವುಮನ್ಲ್ಲೂ ಸಹ ಸಾವು ನೋವುಗಳು ಆಗ್ತಕ್ಕಂಥದ್ದು ಜಾಸ್ತಿ. ಇದರ ಜೊತೆಗೆ ಸೊಳ್ಳೆ ತರಬಹುದಾದ ಇನ್ನೆರಡು ಮಾರಣಾಂತಿಕ ಕಾಯಿಲೆ ಅಂದರೆ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಡೆಂಗ್ಯೂ ಹೆಚ್ಚಾಗಿ ಕಾಡುತ್ತೆ. ಅಂದಹಾಗೆ ಡೆಂಗ್ಯೂ ಕಾಯಿಲೆಗೆ ತುತ್ತಾದ ಮಂದಿ ಎಷ್ಟು ಜನ ಗೊತ್ತಾ? ಬರೋಬ್ಬರಿ 5077 ಡೆಂಗ್ಯೂ ಪ್ರಕರಣಗಳಿದ್ವು. ಜೀಕಾಗೆ ಹೋಲಿಸಿದ್ರೆ ಡೆಂಗ್ಯೂನಿಂದಲೇ ಹೆಚ್ಚಿನ ಸಾವು. ಈ ರೋಗ ನಮ್ಮ ಶಕ್ತಿಯನ್ನೆಲ್ಲ ಹೀರಿಬಿಡುತ್ತೆ. ಇದು ಕೂಡ ವೈರಾಣು ರೋಗ. ವೈರಾಣು ಸೋಂಕಿರುವಂಥ ವ್ಯಕ್ತಿಯನ್ನು ಒಂದು ಸೊಳ್ಳೆ ಕಚ್ಚಿ ಅದೇ ಸೊಳ್ಳೆ ಮತ್ತೊಬ್ಬ ವ್ಯಕ್ತಿಯನ್ನೇನಾದರೂ ಕಚ್ಚಿದ್ರೆ ಅಲ್ಲಿಗೆ ಆ ರೋಗ ಹರಡಿಬಿಡ್ತು ಅಂತಲೇ ಅರ್ಥ. ಇದು ಗೊತ್ತಾಗಬೇಕಾಗಿದ್ರೆ ರಕ್ತ ಪರೀಕ್ಷೆಯನ್ನೇ ಮಾಡಿಸ್ಬೇಕು. ಇದರಂತೆಯೇ ಮಲೇರಿಯಾ ಕೂಡ ಮತ್ತೊಂದು ಸಾಂಕ್ರಾಮಿಕ ರೋಗ. ನಾವಾಗಲೇ ಹೇಳಿದ ಹಾಗೆ ಅನಾಫಿಲಿಸ್ ಸೊಳ್ಳೆಯಿಂದ ಈ ಮಾರಣಾಂತಿಕ ರೋಗ ಬರುತ್ತೆ. ಬರೀ ಸೊಳ್ಳೆಯಿಂದ ಏನೆಲ್ಲ ಅನಾಹುತ ನೋಡಿ. ಇಂಥ ಸೊಳ್ಳೆಯನ್ನ ಮಟ್ಟ ಹಾಕಬೇಕಾದ್ರೆ ಏನು ಮಾಡಬೇಕು? ಸರ್ಕಾರ ಏನು ಕ್ರಮ ತಗೊಂಡಿದೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ? ಒಂದು ಕನಿಷ್ಠ ಸೊಳ್ಳೆ ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ ಅಂದ್ರೆ ಯೋಚಿಸಿ ನೋಡಿ. ಇಂತಹ ಸೊಳ್ಳೆಗಳು ಯಾಕೆ ಬರ್ತವೆ, ಎಲ್ಲಿಂದ ಬರುತ್ತೆ, ಸೊಳ್ಳೆಗಳನ್ನು ಮಟ್ಟ ಹಾಕೋಕೆ ಯಾವುದೇ ಮಾರ್ಗ ಇಲ್ವಾ? ಇದರ ಬಗ್ಗೆ ತಿಳಿಸ್ಕೊಡ್ತೀವಿ ಬ್ರೇಕ್ ಆದ್ಮೇಲೆ.